ಸಿಎಂ ಸಿಎಂಗೆ ಖುಷಿ ಖುಷಿಯಾಗಿದ್ರು ಧೈರ್ಯ ಕೊಟ್ಟಿದ್ದೀವಿ ರಾಜ್ಯದ ನಮ್ಮೆಲ್ಲ ಎಮ್ ಎಲ್ ಎಂ ಪಿಗಳು ನಾವು ಧೈರ್ಯ ಕೊಟ್ಟಿದಿವಿ ಅವರಿಗೆ ಖುಷಿ ಖುಷಿಯಾಗಿ ಬಂದ್ರಿ ಹೊರಗಡೆ ನೋಡಿ ವಿಜಯೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಯಾವ ನೈತಿಕ ಅವ್ರಿಗೆ ಹೊಣೆ ಇಲ್ಲ ಅವರಿಗೆಲ್ಲ ಯಾಕಂದ್ರೆ ಯತ್ನಾಳೆ ಹೇಳಿದ್ದಾರೆ ವಿಜಯೇಂದ್ರ ಎರಡು ಸಾವಿರ ಕೋಟಿ ಭ್ರಷ್ಟಾಚಾರ ಮಾಡಿದ್ದಾನೆ ಅವನ ತೆಗೆದಾಕಂತ ಅವ್ರ ಪಕ್ಷದ ಮುಖಂಡರೇ ಇವತ್ತು ಹೇಳಿ ವಿಜೇಂದ್ರ ಬಗ್ಗೆ ಆರೋಪ ಮಾಡಿದ್ದಾರೆ ಆ ಇವರೆಲ್ಲ ನಮಗೆ ಪಾಠ ಹೇಳುವಂಥದ್ದು ಬೇಕಾಗಿಲ್ಲ ಇವತ್ತು ಆಗಿದೆ ಕೋರ್ಟ್ ಆದೇಶ ಮಾಡಿದ್ದ ತನಿಖೆ ಮಾಡ್ಲಿಕ್ಕೆ ಆದೇಶ ಕೊಟ್ಟಿರೋದಿದು ಅಲ್ವಾ ಅದರಿಂದ ಕೋರ್ಟ್ ಆದೇಶ ತನಿಖೆ ಮುಂದೆ ಮುಂದೇನ್ ಮಾಡ್ಬೇಕು ನೋಡೋಣ ಅಲ್ವಾ ಕೋರ್ಟ್ ಆದೇಶ ಕೋರ್ಟ್ ಆದೇಶ ಆದ್ಮೇಲೆ ತನಿಖೆ ಮಾಡುವಂತ ಕೋರ್ಟ್ ಪ್ರಕಾರನೇ ಬರ್ತಾ ಯಾವುದು ನಮ್ಮ ಅಧೀನದಲ್ಲಿ ಇರಲ್ಲ ಇವೆಲ್ಲ ನೋಡಿರುವಂತ ವಿಚಾರಗಳೇನೆ ನೋಡಿ ಇವತ್ತು ರಾಜ್ಯದಲ್ಲಿ ಇವತ್ತು ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಎಲ್ಲ ನಮಗೆ ಗೊತ್ತು ನೋಡಿ ರಾಜ್ಯಪಾಲರು ಕೈಗೊಂಬೆ ಆಗಿ ಕೇಂದ್ರದ ನಾಯಕರ ಕೈಗೊಂಬೆ ಆಗಿ ರಾಜ್ಯಪಾಲರು ಇದೆಲ್ಲ ಆಟ ಆಡಿಸಿರೋದು ಬೇರೆ ಬಿಟ್ಟರೆ ಅಲ್ಲ ಇದು ಗೊತ್ತಾಯ್ತಾ ಎಲ್ಲ ಕೋರ್ಟ್ ಅದೇ ರಾಜ್ಯಪಾಲರು ಕಳಿಸ್ಕೊಟ್ಟಿದ ಮೇಲೆ ತಾನೆ ಕೋರ್ಟ್ ಆದೇಶ ಎತ್ತಿಡಿದಿದ್ದು ರಾಜ್ಯಪಾಲರಿಗೆ ಯಾರು ತಾಕತ್ ರಾಜ್ಯಪಾಲರಿಗೆ ಯಾರು ತಾಕತ್ ಮಾಡಿದ್ದು ಕೇಂದ್ರದ ನಾಯಕರು ತಾಕತ್ ಮಾಡಿ ಅವರಿಗೆ ಅಲ್ಲಿ ಮಾಡಿ ಅವರಿಗೆ ಸಂದೇಶ ಕಳಿಸಿದ ಮೇಲೆ ಅವರೆಲ್ಲ ಇದೆಲ್ಲ ಮಾಡಿರೋದು ಗೊತ್ತಾಯ್ತಾ ಈಗ ಕೋರ್ಟಿಗೆ ನಾವು ಬೆಲೆ ಕೊಡಬೇಕು ಅವರ ಆದೇಶ ಏನ್ ಮಾಡಿದ್ದಾರೆ ಅದ್ರ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏ ನೂರ ಮೂವತ್ತಾರು ಜನ ಎಲ್ಲರೂ ನಾವು ಸಿಎಂ ಬೆಂಬಲವಾಗಿ ನಿಂತಿದ್ದೀವಿ ಇದರಲ್ಲಿ ಯಾವ ಸಂದೇಶನೂ ಇಲ್ಲ ಹಿಂದೇನು ನಾವೆಲ್ಲರೂ ಸೇರಿ ಶಾಸಕ ಸಭೆಯೆಲ್ಲ ಮಾಡಿ ಅವತ್ತೆಲ್ಲರೂ ನಾವು ಒಪಿನಿಯನ್ ಕೊಟ್ಟಿದೀವಿ ಈಗಲೂ ಅದೇ ನಿರ್ಧಾರನೆ ನಾವು ಮಾಡ್ತೀವಿ ಅಲ್ಲ ಇವ್ರು ಅಷ್ಟೆಲ್ಲ ಹೇಳ್ತಾರಲ್ಲ ಮುನಿರತ್ನ ಅಷ್ಟೆಲ್ಲ ಕೇಸ್ಗಳಿದಾವಲ್ಲ ಇದಾವಲ್ಲ ಒಬ್ಬರು ಬಾಯ್ ಬಿಟ್ಟು ಅವ್ರು ರಾಜೀನಾಮೆ ಕೊಡಿ ಅಂತ ಕೇಳಂತ ಯೋಗ್ಯತೆ ಇದೆ ಇವರಿಗೆ ನಮ್ಮಲ್ಲಿ ನಮ್ಮಲ್ಲಿ ಇರ್ಬೋದು ಇನ್ನಲ್ಲಿ ಇರ್ಬೋದು ಆದ್ರೆ ಇವತ್ತು ಅವ್ರಿಗೆ ಏನಾದ್ರು ಮಾನ ಅಂದ್ರೆ ಒಬ್ಬರ ಅಶೋಕ ಕೇಳಿದಾರ ಒಬ್ಬ ವಿಜಯೇಂದ್ರ ಕೇಳಿದಾರ ಇವರೆಲ್ಲ ಕೇಳಬೇಕಲ್ಲ ಆ ತಾಕತ್ತು ಅವ್ರಿಗಿಲ್ಲ ಇಲ್ಲ ಏಡ್ಸ್ ಚುಚ್ಚು ಬದ್ದು ಕೊಟ್ಟು ಜನರನ್ನು ಸಾಯಿಸುವಂತ ಹೇಳುವಂತ ಒಬ್ಬ ದೇಶದಲ್ಲಿ ಇದಾರನೆಲ್ಲ ಸುಮ್ಮನೆ ಬಿಟ್ಟು ಸುಮ್ಮನೆ ಕೂತೀರಾ ಅದೇ ಮಾಡ್ತೀನಿ ಅಶೋಕಗೂ ಮಾಡಕ್ ಕೊಟ್ಟಿದ್ರು ಅಂತಲ್ಲ ಅಂದ್ರೆ ಈ ವಿಜಯೇಂದ್ರ ನೋಡಿ ಪಿ ಎಸ್ ಐ ಹಗರಣ ಎತ್ತು ಕೊಟ್ಟಿದ್ರೆ ಇಷ್ಟೊಳಗೆ ಜೈಲಿಗೆ ಹೋಗಬೇಕಾಗಿತ್ತು ಬಹಳಷ್ಟು ಇದೆ ಅಪ್ಪನ ಪೋರ್ಜರಿ ಸೈನ್ ಮಾಡಿಬಿಟ್ಟು ಆ ಕಾಲದಲ್ಲೇ ದುಡ್ಡು ಮಾಡಿದಾರ ಇವ್ರಲ್ಲ ಇಂಥವ್ರಿಂದ ನಾವು ಯಾವತ್ತು ಪಾಠ ಕಲಿಯುವಂಥದ್ದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ನಾವೆಲ್ಲರೂ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಇರ್ತೀವಿ ಅದೇನಾಗುತ್ತಾ ನಾವು ನೋಡ್ತೀವಿ ರಾಜೀನಾಮೆ ಕೊಡುವಂತ ಪ್ರಶ್ನೆ ಈಗ ಇಲ್ಲ ಓಕೆನಾ ಯು ಎಂಗೆ ಖುಷಿ ಖುಷಿಯಾಗಿದ್ರು ಧೈರ್ಯ ಕೊಟ್ಟಿದ್ದೀವಿ ರಾಜ್ಯದ ನಮ್ಮೆಲ್ಲ ಎಂಎಲ್ಎಗಳು ಪಿಗಳು ನಾವು ಧೈರ್ಯ ಕೊಟ್ಟಿದ್ದೀವಿ ಅವರಿಗೆ ಖುಷಿ ಖುಷಿಯಾಗಿ ಬಂದ್ರಿ ಹೊರಗಡೆ ನೋಡಿ ವಿಜಯೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಯಾವ ನೈತಿಕ ಅವ್ರಿಗೆ ಹೊಣೆ ಇಲ್ಲ ಅವರಿಗೆಲ್ಲ ಯಾಕಂದ್ರೆ ಯತ್ನಾಳೆ ಹೇಳಿದ್ದಾರೆ ವಿಜೇಂದ್ರ ಎರಡು ಸಾವಿರ ಕೋಟಿ ಭ್ರಷ್ಟಾಚಾರ ಮಾಡಿದ್ದಾನೆ ಅವನ ತೆಗೆದಾಕ ಅವ್ರ ಪಕ್ಷದ ಮುಖಂಡರೇ ಇವತ್ತು ಹೇಳಿ ವಿಜೇಂದ್ರ ಬಗ್ಗೆ ಆರೋಪ ಮಾಡಿದ್ದಾರೆ ಇವರೆಲ್ಲ ನಮಗೆ ಪಾಠ ಹೇಳೋವಂಥದ್ದು ಬೇಕಾಗಿಲ್ಲ ಇವತ್ತು ಆಗಿದೆ ಕೋರ್ಟ್ ಆದೇಶ ಮಾಡಿದ್ದೆ ತನಿಖೆ ಮಾಡಲಿಕ್ಕೆ ಆದೇಶ ಕೊಟ್ಟಿರೋದು ಇದು ಅಲ್ವಾ ಆದ್ರಿಂದ ಕೋರ್ಟ್ ಆದೇಶ ತನಿಖೆ ಆಗಲಿ ಏನು ಮಾಡಬೇಕು ನೋಡೋಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ